यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरूप पोर्ट। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಕೃಷಿಯ ಸಮಗ್ರ ಮಾಹಿತಿಯನ್ನು ನೀಡೋ ಕೃಷಿದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಕೃಷಿದರ್ಶನದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ಕೊನೆಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಆಯೋಜಿಸಿದ್ದ ವಿವಿಧ ಕೃಷಿ ಬೆಳೆಗಳ ಪ್ರಾತ್ಯಕ್ಷಿಕೆಯನ್ನು ನೋಡ್ತೀರಿ. ಹಾಗೆ ಸಾವಯವ ಕೃಷಿ ಕೈಗೊಂಡಿರೋ ಪ್ರಗತಿಪರ ರೈತರ ಅನುಭವವನ್ನು ಸಹ ತಿಳ್ಕೊಳ್ಬಹುದು. ಹಾಗಾದರೆ ಬನ್ನಿ ಮೊದಲಿಗೆ ನೋಡೋಣ ಕೃಷಿ ವಾರ್ತೆ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಆಯೋಜಿಸಿರುವ ಕೃಷಿ ಮೇಳದಲ್ಲಿ ಸಾಧನೆಗೈದ ರೈತರಿಗೆ ವಿವಿಧ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಯಿತು. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಹಾಗೂ ರಾಮನಗರ ಜಿಲ್ಲೆಯ ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅತ್ಯುತ್ತಮ ಯುವ ಕೃಷಿಕ ಹಾಗೂ ಕೃಷಿಕ ಮಹಿಳಾ ಪ್ರಶಸ್ತಿಯನ್ನ ನೀಡಲಾಯಿತು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಎಚ್ ಶಿವಣ್ಣ ಅವರು ಮಾತನಾಡಿದರು. ವರ್ಷ ವರ್ಷಕ್ಕೆ ಈ ಕೃಷಿ ಮೇಳದ ಒಂದು ಯಶಸ್ಸು ಚೆನ್ನಾಗಿ ಕಂಡು ಬರ್ತಾ ಇದೆ. ಕಾರಣ ಇಷ್ಟೇ, ರೈತ ಬಾಂಧವರು ಯಥೇಚ್ಛವಾಗಿ ಭಾಗವಹಿಸಿ ಇಲ್ಲಿ ನಡೆಯತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಒಂದು ಉತ್ತಮವಾದಂಥ ವೇದಿಕೆ ಅಂದರೆ ಕೃಷಿ ಮೇಳ. ಹಾಗಾಗಿ ಇವತ್ತಿನ ದಿವಸ ಸುಮಾರು 3 ಜಿಲ್ಲೆಗಳಿಂದ ರೈತರನ್ನು ಹುಡುಕಿ ರೈತ ಮಹಿಳೆಯರನ್ನು ಆಯ್ದು ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತ ನಾನು ಕೂಡ ಭಾವಿಸಿದ್ದೀನಿ. ಎಲ್ಲೇ ಆದರೂ ಕೂಡ ಯಾರಾದರೂ ಒಬ್ಬರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತ ಗೊತ್ತಾದರೆ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಆದ್ಯ ಕರ್ತವ್ಯದಲ್ಲೂ ಕೂಡ ಒಂದಾಗಿದೆ. ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರೈತರನ್ನ ಉದ್ದೇಶಿಸಿ ಮಾತನಾಡಿದರು. 65ರ ನಂತರ ಹಸಿರು ಕ್ರಾಂತಿಯಲ್ಲಿ ಒಂದು ದಾಪುಗಾಲನ್ನ ಇಡಲೇಬೇಕಾದಂತ ಅನಿವಾರ್ಯತೆ ಇದನ್ನ ಕಂಡು ಈ ದೇಶ ಯಾವತ್ತೂ ಮರೆಯಂಗಿಲ್ಲ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಮಂತ್ರವನ್ನ ದೇಶಕ್ಕೆ ಕೊಟ್ಟು ಆ ದಿಕ್ಕಿನಲ್ಲಿ ದೇಶದ ರೈತಾಪಿ ಜನ ಇವತ್ತ 35 ಕೋಟಿಯ ಜನ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಇವತ್ತ 127 ಕೋಟಿಯಷ್ಟು ಜನಸಂಖ್ಯೆಗೆ ಹೊಟ್ಟೆ ತುಂಬಾ ಆಹಾರವನ್ನ ಕೊಡ್ತಕ್ಕಂತ ಕೆಲಸ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಕಿರುಧಾನ್ಯಗಳಿಗೆ ಬೇಡಿಕೆ ಹೆಚ್ಚುತ್ತಿದ್ದು ನಮ್ಮ ರೈತರುಗಳು ಕಿರುಧಾನ್ಯಗಳನ್ನು ಬೆಳೆಯುವತ್ತ ಒಲವನ್ನು ತೋರುತ್ತಿದ್ದಾರೆ. ಶಿರಾ ತಾಲೂಕು ಗೊಲ್ಲರಹಳ್ಳಿಯ ಪ್ರಗತಿಪರ ರೈತರಾದ ಎಂ ರಂಗಸ್ವಾಮಿ ಅವರು ತಮ್ಮ 9 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ದತಿಯನ್ನು ಅಳವಡಿಸಿಕೊಂಡು 4 ಎಕರೆ ಪ್ರದೇಶದಲ್ಲಿ ಶೇಂಗಾ, 2 ಎಕರೆಯಲ್ಲಿ ಸೊಪ್ಪನ್ನು ಬೆಳೆದಿದ್ದಾರೆ. ಹೆಚ್ಚಿನ ಒತ್ತನ್ನು ನೀಡುವ ಮೂಲಕ ವಿಶೇಷವಾಗಿ ತಮ್ಮ 1 ಎಕರೆ ಜಮೀನಿನಲ್ಲಿ ಕೊರಲೆ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಬೆಳೆಗಳಿಗೆ ಕೊಟ್ಟಿಗೆ ಗೊಬ್ಬರವನ್ನೇ ಬಳಸುತ್ತಿದ್ದು ಹೆಚ್ಚಿನ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ. 9 ಎಕರೆ ಜಮೀನಿದೆ, ಅದರಲ್ಲಿ ನಾವು ಒಂದು 4 ಎಕರೆ ಶೇಂಗಾ ಹಾಕಿದ್ದೀವಿ, ಮತ್ತೆ ಒಂದು 2 ಎಕರೆ ಸಪ್ಪೆ ಹಾಕಿದ್ದೀವಿ, ಮತ್ತೆ ಇನ್ನೊಂದು ಮಿಕ್ಕಿರ್ತಕ್ಕಂಥ ಒಂದು 1.5 ಎಕರೆ ಕೊರಲೆ ಹಾಕಿದ್ದೀವಿ, ಮತ್ತೆ ನಾವು ಹೈನುಗಾರಿಕೆ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಕುರಿ ಸಾಕಾಣಿಕೆ ಅಂದರೆ ನಮ್ಮದು ಮಹಾರಾಷ್ಟ್ರ ತಳಿ ನಾರಿಸ್ವರ್ಣ ಅಂತಂದು ಹೇಳಿಬಿಟ್ಟು
ಒಂದು 30 ಕುರಿ ಸಾಕ್ತಾ ಇದ್ದೀವಿ. ಈ ವರ್ಷ ನಾವು ಈ ಕೊರಲೆ ಬೆಳೆದು ಈ ಸಿರಿಧಾನ್ಯ ಅಂತಂದೆಲ್ಲ ನಮಗೆ ಕೃಷಿ ಇಲಾಖೆಗೆಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ಕಡೆಯಿಂದ ಸ್ವಲ್ಪ ಇದನ್ನು ತಿಳ್ಕೊಂಡು ಕೊರಲೆ ಎಲ್ಲ ಹಾಕಿದ್ದೀವಿ. ನಮ್ಮಲ್ಲೇ ಕುರಿ ಇರತಕ್ಕಂಥ ಕುರಿ ಗೊಬ್ಬರನ ನಾವು ಇಲ್ಲಿ ನಮ್ಮ ಜಮೀನಿಗೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಫಸ್ಲು. ಈ ಸರಿ ನಮಗೆ ತುಂಬ ಹಸುಗಳು ಎತ್ತುಗಳದ್ದು ಮೇವಿಲ್ಲದೆ ಭಾಳ ಅಭಾವ ಆಗ್ಬಿಟ್ಟು ನಾವು ಟ್ಯಾಕ್ಟ್ರಿನಲ್ಲೇ ಎಲ್ಲ ಕಲ್ಟಿವೇಷನ್ ಮಾಡಿ ಟ್ಯಾಕ್ಟ್ರಿನಲ್ಲೇ ಬಿತ್ತನೆ ಮಾಡಿಸಿ ಇದು ಬೆಳೆದಿರೋದು. ಇದು ಇವಾಗ 2.5 ತಿಂಗಳು ಬೆಳೆ, ಇನ್ನು ಒಂದು 15-20 ದಿವಸದೊಳಗೆ ಕಟಾವು ಬರುತ್ತೆ. ಇದು ಸುಮಾರು ಒಂದು 3 ಲೋಡು ಹುಲ್ಲಾಗುತ್ತೆ ಟ್ಯಾಕ್ಟರ್ ರೋಡಲ್ಲಿ. 1.5 ಎಕರೆ ಜಮೀನಾಗಿದೆ ಸರ್, ಸುಮಾರು ಒಂದು 15 ಚೀಲ ನಮಗೆ ಕೊರಲೆ ಆಗ್ತಿದೆ ಅನ್ನೋ ಒಂದು ಭರವಸೆ ಇದೆ ಸರ್. ಹುಲ್ಲು ನಮಗೆ ಹೈನುಗಾರಿಕೆಗೆ ಹಸು ಸಾಕ್ತಾ ಇದ್ದೀವಿ, ಮತ್ತು ಕುರಿಗೂ ಹಾಕ್ತೀವಿ, ಮತ್ತು ಕಾಳು ನಮಗೆ ಇನ್ನೂ ಬೀಜಕ್ಕೆ ಮತ್ತು ಉತ್ಪಾದನೆಗೆ ಬೇಕಾಗುತ್ತೆ. ರೈತರಿಗೆ ಮಾರಾಟನೂ ಮಾಡ್ತೀವಿ, ನಮಗೂ ಸ್ವಲ್ಪ ಬೀಜಕ್ಕೆ ಉಳಿಸ್ತೀವಿ. ಅಂದರೆ ಇದು ಖರ್ಚು ಕಡಿಮೆ ಸರ್. ತೊಗರಿಗೆ ಔಷಧಿ ಎಲ್ಲ ಕೊಡಬೇಕು, ಮತ್ತು ಅದು ಲೇಟಾಗಿ ಬರುತ್ತೆ, ಇದು ಬೇಗ ಬರ್ತಕ್ಕಂಥ ಬೆಳೆ. ಹುಲ್ಲು ಚೆನ್ನಾಗಿ ಬರುತ್ತೆ, ಹಂಗಾಗಿ ಕಳೆ ಪಳೆ ಏನು ನಾವು ತೆಗಿಯಂಗಿಲ್ಲ. ಹಂಗಾಗ್ಬಿಟ್ಟು ಒಂದು ಸರಿ ಕಲ್ಟಿವೇಷನ್ ಮಾಡಿಸ್ಬಿಟ್ಟು ಬಿತ್ತನೆಯಾಗಿ ಮಾಡಿಬಿಟ್ರೆ ತಿರ್ಗಿ ಕಟಾವಿಗೆ ಬಂದ್ಬಿಡುತ್ತೆ ಸರ್. ಮೇಲಾಗಿ ನಮಗೆ ತುಂಬ ಕಾಳು ಮೇವು ಜಾಸ್ತಿ ಬರುತ್ತೆ ಇದರ ಮಾರ್ಕೆಟ್ ಇದೆ ಸರ್. ಹೋದ ಸರಿ ನಮ್ಮೂರಲ್ಲೆಲ್ಲ ಬಂದು ಹಳೆ ತುಂಬ ದಿಂದಿದ್ದ ಇಕ್ಕಂಡಿರ್ತಕ್ಕಂಥ ಬೀಜನ ಕೃಷಿ ಇಲಾಖೆಯರು ಮತ್ತು ಮಾರಾಟಗಾರರು ದಲ್ಲಾಳಿಗಳು ಊರಲ್ಲೇ ಬಂದು ಮನೆ ಹತ್ರನೇ ತಗೊಂಡೋಗಿದ್ದಾರೆ. 15 ಚೀಲ ನಮಗೆ ಬಂತು ಅಂದರು, ನಾನು ಒಂದು ಕಿಂಟ್ವಲ್ಗೆ 4,000 ರೂಪಾಯಿನಂತೆ ಸಿಕ್ಕಿದ್ರು, ನಮಗೆ ಒಳ್ಳೆ ಲಾಭ ಬರುತ್ತೆ ಅಂತ ಒಂದು ನಿರೀಕ್ಷೆ ಇದೆ. ಖರ್ಚ ಒಂದು 5,000 ರೂಪಾಯಿ ಇಟ್ಟಿದೆ ಸರ್. ಕುರಿ ಸಾಕಾಣಿಕೆಯನ್ನು ಮಾಡಬೇಕು, ಅದರಿಂದ ನಮ್ಗೆ ಗೊಬ್ಬರ ಸಿಗುತ್ತೆ, ಮತ್ತು ಲಾಭ ಬೇರೆ ಬೇರೆದ್ರಲ್ಲಿ ಲಾಭ ಸಿಗುತ್ತೆ. ನಾವು ಕುರಿ ಗೊಬ್ಬರ ಹಾಕಿರೋದ್ರಿಂದನೇ ನಮ್ಗೆ ತುಂಬ ಫಲವತ್ತಾಗಿ ಬೆಳೆ ಚೆನ್ನಾಗಿ ಬಂದಿರುತ್ತೆ. ಮತ್ತು ಶೇಂಗಾನು ಬೆಳ್ಕೋಬೇಕು, ಶೇಂಗಾ ಬಳ್ಳಿ ಕುರಿಗೆ ಒಳ್ಳೆ ಫುಡ್ ಅದು. ಅದು ಬೆಳಿಗ್ಗೆ ಟೈಮ್ ಒಂದೊಂದು 30 ಕೊಟ್ಬಿಟ್ರೆ ನಾವು ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಚೆನ್ನಾಗಿ ಗ್ರೋತ್ ಆಗಿ ಚೆನ್ನಾಗಿರುತ್ತೆ. ಕುರಿ ನಾವು ನಾರಿ ಸುವರ್ಣ ತಳಿ ಮಹಾರಾಷ್ಟ್ರದಿಂದ ತಾಂಬಂದು ಸಾಕ್ತಾ ಇದ್ದೀವಿ. ಒಂದು 30 ಕುರಿ ಸಾಕಿದ್ದೀವಿ ಸರ್. ನಾವು ನಮಗೆ ಕುರಿ ಸಾಕೋದ್ರಲ್ಲಿ ತುಂಬ ಖುಷಿ ಅನ್ನಿಸ್ತಾ ಇದೆ. ಕುರಿ ಸಾಕಾಣಿಕೆಯಿಂದ ನಮಗೆ ಮರಿ ಮಾರಿದ್ರಿಂದ ನಮಗೆ ಲಾಭನೂ ಬರ್ತಾ ಇದೆ, ಮತ್ತು ಗೊಬ್ಬರ ಬರ್ತಾ ಇದೆ. ಆ ಗೊಬ್ಬರ ನಾವು ಈ ಮುಂಚೆ ಎಲ್ಲ ಇದೇ ಜಮೀನಲ್ಲಿ ನಾವು ನಮ್ಮ ಕುರಿ ಇರಲಿಲ್ಲ, ಅದಕ್ಕಿಂತ ಮುಂಚೆ ನಾವು ಏನೇ ಫಸ್ಲಿಟ್ರು ಇದರಲ್ಲಿ ಫಸ್ಲು ನೀಟಾಗಿ ಬರ್ತಿರ್ಲಿಲ್ಲ. ಈಗ ಕುರಿ ಸಾಕಿದ್ಮೇಲೆ ಆ ಕುರಿ ಗೊಬ್ಬರನ ನಾವು ಇಲ್ಲೇ ನಮ್ಮ ಹೊಲಕ್ಕೆ ಹಾಕ್ತಾ ಇರೋದ್ರಿಂದ ಬೆಳೆ ತುಂಬ ನಮಗೆ ಸೊಗಸಾಗಿ ಬರ್ತಾ ಇದೆ. ಯಾವುದೇ ಒಂದು ಗೌರ್ಮೆಂಟ್ ಗೊಬ್ಬರ ಇದಕ್ಕೆ ಹಾಕಿಲ್ಲ, ನಾವು ನಮ್ಮ ಕುರಿನಲ್ಲಿ ಬಂದಿರತಕ್ಕಂಥ ಗೊಬ್ಬರನೇ ನಾವು ಇಲ್ಲಿ ಹಾಕಿರೋದು. ಕೃಷಿ ಚಟುವಟಿಕೆಗೂ ತೊಡ್ಕೋಬೇಕು, ಹೈನುಗಾರಿಕೆನೂ ಮಾಡಬೇಕು, ಎಲ್ಲ ಮಾಡಿದರೆ ನಮಗೆ ಲಾಭದಾಯಕ ಆಗುತ್ತೆ. ತುಂಬ ಖುಷಿ ಇದೆ ಸರ್. ರಾಜ್ಯದ ಕರಾವಳಿಯ ಎಲ್ಲಾ ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗಲಿದೆ. ದಕ್ಷಿಣ ಒಳನಾಡಿನ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಮುನ್ಸೂಚನೆ ಇದೆ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಮೆಕ್ಕೆಜೋಳ ಸೋಮವಾರಪೇಟೆಯಲ್ಲಿ ಹೈಬ್ರಿಡ್ ಸ್ಥಳೀಯ 900 ರೂಪಾಯಿಗಳಿಂದ 1,000 ರೂಪಾಯಿಗಳು, ಹರಪನಹಳ್ಳಿಯಲ್ಲಿ ಹೈಬ್ರಿಡ್ ಸ್ಥಳೀಯ 1,100 ರೂಪಾಯಿಗಳಿಂದ 1,240 ರೂಪಾಯಿಗಳು, ಹಾನಗಲ್ನಲ್ಲಿ ಸ್ಥಳೀಯ 1,090 ರೂಪಾಯಿಗಳಿಂದ 1,200 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕುವುದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ, ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷಿನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷಿನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷಿನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವೆ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ.
ಆಯ್ತು. ನಾನಂತೂ ಯೋಚಿಸಿದ್ದೀನಿ ನಿನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ. ಸ್ನೇಹಿತರೆ, ಹಲವಾರು ಕೃಷಿ ಮಾಹಿತಿಗಳನ್ನ ಸಂಕ್ಷಿಪ್ತವಾಗಿ ಕೃಷಿ ವಾರ್ತೆಯಲ್ಲಿ ತಿಳಿದುಕೊಂಡ್ರಿ. ಬನ್ನಿ ಈಗ ನೋಡೋಣ ಕೃಷಿ ದರ್ಶನದ ಮುಂದುವರೆದ ಭಾಗವನ್ನ. ಯಾವುದೇ ಸಂದರ್ಭದಲ್ಲಿ ರೈತ ಎದುರಿಸಬಹುದಾದ ಹವಾಮಾನ ವೈಪರೀತ್ಯ ಹಾಗೆ ಇತರೆ ಅಡಚಣೆಗಳನ್ನ ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಪೂರಕವಾಗಿ ಒದಗಬರೋ ವಿವಿಧ ಬೆಳೆಗಳ ಬೇಸಾಯ ಹಾಗೆ ಉಪಕಸುಬುಗಳ ಅಳವಡಿಕೆಯ ವಿಷಯ ಕುರಿತಾಗಿ ಕೃಷಿ ಸಂಶೋಧನಾ ಕೇಂದ್ರ ಕೊನೆಹಳ್ಳಿಯಲ್ಲಿ ಆಯೋಜಿಸಿದ್ದ ಪ್ರಾತ್ಯಕ್ಷಿಕೆಯ ಬಗೆಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಕೃಷಿಯನ್ನೇ ನಂಬಿಕೊಂಡು ಜೀವನ ನಡೆಸುವ ರೈತ ಬಾಂಧವರು ಎಷ್ಟೋ ಸಾರಿ ಹವಾಮಾನ ವೈಪರೀತ್ಯದಿಂದಾಗಿ ಬೆಲೆ ಏರುಪೇರಿನಿಂದಾಗಿ ಸಂಕಷ್ಟಕ್ಕೊಳಗಾಗುತ್ತಾರೆ. ಒಂದೇ ಬೆಳೆಯನ್ನು ನೆಚ್ಚಿಕೊಂಡಾಗ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಅವರಿಗೆ ಬೇರೆ ಮಾರ್ಗವೂ ಇರುವುದಿಲ್ಲ. ಆದರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಮಿಶ್ರ ಬೆಳೆಗಳನ್ನು ಬೆಳೆದು ಕೃಷಿ ಆಧಾರಿತ ಉಪಕಸುಬುಗಳನ್ನೂ ಕೈಗೊಂಡಲ್ಲಿ ಲಭ್ಯ ಸಂಪನ್ಮೂಲಗಳ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದು ಮತ್ತು ಆರ್ಥಿಕ ಸಬಲತೆಯನ್ನು ಸಾಧಿಸಬಹುದು. ಈ ನಿಟ್ಟಿನಲ್ಲಿ ಕೊನೆಹಳ್ಳಿಯಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರ ಮಿಶ್ರ ಬೆಳೆಗಳ ತಾಕುಗಳ ಪ್ರಾತ್ಯಕ್ಷಿಕೆ ಮತ್ತು ಮೊಲ, ಕುರಿ, ಮೇಕೆ, ಜೇನು ಸಾಕಣೆ, ಕುಕ್ಕಟ ಪಾಲನೆ, ಹೈನುಗಾರಿಕೆ ಮುಂತಾದ ಉಪಕಸುಬುಗಳ ಮಾಹಿತಿಯನ್ನು ರೈತ ಬಾಂಧವರಿಗೆ ನೀಡುತ್ತಿದೆ. ಕೃಷಿ ಸಂಶೋಧನಾ ಕೇಂದ್ರ ಕೊನೆಯಲ್ಲಿ ಚಿತ್ತೂರಲ್ಲಿ ಈ ಒಂದು ಕೇಂದ್ರದಲ್ಲಿ ನಾವು ವಿವಿಧ ಅಂದ್ರೆ ಈಗ ಸಮಗ್ರ ಕೃಷಿ ಪದ್ಧತಿ ಹೇಳಿದ್ವಿ, ಐಎಫ್ಎಸ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ. ಸೊ ಈ ಒಂದು ಪದ್ಧತಿಯಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಬೆಳೆಗಳನ್ನು ಸಿರಿಧಾನ್ಯ ಆಗಿರ್ಬೋದು, ದ್ವಿದಳ ಧಾನ್ಯ ಆಗಿರ್ಬೋದು, ಅವುಗಳ ಜೊತೆಗೆ ಮತ್ತೆ ಈ ಕೃಷಿ ತೋಟಗಾರಿಕೆ ಬೆಳೆಗಳನ್ನ ನಾವು ಇಲ್ಲೊಂದು ಪ್ರಾತ್ಯಕ್ಷಿಕೆ ರೂಪದಲ್ಲಿ ನಾವು ಅಳವಡಿಸಿಕೊಂಡಿದ್ವಿ, ಬೆಳೆಸಿದ್ದೀವಿ. ಉಪಕಸುಬುಗಳು ಅಂತ ಏನಿದಾವೆ ಎಲ್ಲ, ಈಗ ಕುರಿ, ದನ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ, ಮೇಕೆ ಮತ್ತೆ ಮೊಲ ಸಾಕಾಣಿಕೆ ಎಲ್ಲವನ್ನು ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಒಂದು ಉಪಕಸುಬುಗಳನ್ನು ಸಹ ನಾವು ಇಲ್ಲಿ ಪ್ರಾತ್ಯಕ್ಷ ರೂಪದಲ್ಲಿ ನಾವು ಇಲ್ಲಿ ರೈತರಿಗೆ ಒಂದು ಮಾರ್ಗದರ್ಶನ, ಒಂದು ಅವೇರ್ನೆಸ್ ಮೂಡಿಸಿ ಎಲ್ಲಾ ಒಂದು ಕಂಪೋನೆಂಟ್ಸ್ ನಾವು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ಯಾವುದೇ ರೈತರು ಅಂದ್ರೆ ನಮ್ಗೇನೆ ಈ ಒಂದು ಸಂಶೋಧನಾ ಕೇಂದ್ರಕ್ಕೇನೆ ಬೌಂಡ್ರಿ ಅಥವಾ ಜುರಿಡಿಕ್ಷನ್ ಅಂತ ಏನಿಲ್ಲ. ಸೊ ಇಲ್ಲಿ ಈ ಒಂದು ರೈತರಿಗೆ ಯಾರೇ ಭೇಟಿ ಕೊಟ್ಟರು ಎಲ್ಲ ಬೆಳೆಗಳ ಬಗ್ಗೆ, ಈಗ ರಾಗಿ ಬೆಳೆ ಆಗಿರ್ಬೋದು, ತೊಗರಿ ಬೆಳೆ ಆಗಿರ್ಬೋದು, ಅದರ ಜೊತೆಗೆ ಈಗ ಕೋಳಿ ನಿರ್ವಹಣೆ, ಈಗ ಅದು ಆಮೇಲೆ ಕುರಿ ನಿರ್ವಹಣೆ, ಕುರಿ ಅಂದ್ರೆ ಬಂಡೂರು ಕುರಿ ತಳಿ, ಅದರ ವಿಶೇಷತೆ ಹಿಂಗೆ ಏನು ಅದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ವಿಶೇಷವಾಗಿ ಬಂಡೂರು ಕುರಿ ಮತ್ತು ತಳಿಚರಿ ಮೇಕೆ ಸಾಕಣೆ ಬಗ್ಗೆ ರೈತ ಬಾಂಧವರು ಇಲ್ಲಿ ಸಮಗ್ರ ಮಾಹಿತಿಯನ್ನು ಪಡೆಯಬಹುದು. ತಳಿಚರಿ ಗೋಟ್ ಅಂತಿದೆ, ಸೊ ಅದ್ರ ಬಗ್ಗೆ ಸಹ ಒಂದು ಸಮಗ್ರ ಮಾಹಿತಿ. ಈ ತಳಿಚರಿ ಗೋಟು ಕಿಡ್ಡಿಂಗ್ ಪರ್ಸೆಂಟೇಜ್ಗೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇದೇನಿಲ್ಲ ಕೂಡ ಎರಡು ಮರಿಗಳನ್ನ ಹಾಕ್ತದೆ ಅಟ್ ಎ ಟೈಮ್, ಈಗ ಎರಡು ಮೂರು ನಾಲ್ಕು ಮರಿನೂ ಸಹ ಹಾಕ್ತದೆ, ಮಿನಿಮಮ್ ಎರಡು ಮರಿ ಅಂತಲೂ ನಮಗೆ ಖಂಡಿತ ಅದರಲ್ಲಿ ಸಿಗ್ತದೆ. ಅದ್ರ ಜೊತೆಗೆ ಮತ್ತೆ ಇತರೆ ಉಪಕಸುಗಳಂದ್ರೆ ಈಗ ಕೋಳಿ ಸಾಕಾಣಿಕೆ ಇದೆ, ಜೇನು ಕೃಷಿ ಇದೆ, ಅದ್ರ ಬಗ್ಗೆನೂ ಸಹ ನಾವು ಮಾಹಿತಿ ಕೊಡ್ತೀವಿ. ಬಹುಪಯೋಗಿ ಅಜೋಲ್ಲಾ ಬೆಳೆ ಮತ್ತು ಅದರ ನಿರ್ವಹಣೆ ಹಾಗೂ ಎರೆಹುಳು ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ ಬಗ್ಗೆಯೂ ಕೊನೆಹಳ್ಳಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮಾಹಿತಿ ಮತ್ತು ತರಬೇತಿಯನ್ನು ನೀಡಲಾಗುತ್ತದೆ. ರಸಮೇವು ತಯಾರಿಕೆ ಘಟಕ ಇದೆ, ಅದರ ಬಗ್ಗೆನೂ ಸಹ ನಾವು ಮಾಹಿತಿಯನ್ನು ಕೊಡ್ತೇವೆ. ಮತ್ತೆ ಎರೆಹುಳು ಗೊಬ್ಬರದ ತಯಾರಿಕೆಗೆ ಸಂಬಂಧಪಟ್ಟಂಗೆ ಅದಕ್ಕೆ ಸಹ ಸಮಗ್ರವಾಗಿರ್ತಕ್ಕಂಥ ಒಂದು ಮಾಹಿತಿ ಕೊಡ್ತೀವಿ. ಅದೇ ರೀತಿ ಅಜೋಲಾ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಅದರಿಂದ ಅಜೋಲಾನ ಯಾವ್ಯಾವ ಇವಕ್ಕೆ ನಾವು ಬಳಸಬಹುದು, ಅಜೋಲಾನ ಅದರ ನಿರ್ವಹಣೆ ಯಾವ ರೀತಿ ಮಾಡಬಹುದು, ಅದ್ರ ಬಗ್ಗೆನೂ ಸಹ ನಾವು ಮಾಹಿತಿಯನ್ನು ಕೊಡ್ತೇವೆ. ಅಜೋಲಾವನ್ನು ನಾವು ದನ ಕುರಿಗೂ ಹಾಕ್ಬೋದು, ಕುರಿ, ಮೇಕೆ, ಕೋಳಿ, ಆಮೇಲೆ ಯಾರು ಕಾಂಪೋಸಿಟ್ ಫಿಶ್ ಕಲ್ಚರ್, ಫಿಶ್ ಫಾರ್ಮ್, ಅದಕ್ಕೂ ಸಹ ನಾವು ಅಜೋಲಾನ ಬಳಸಬಹುದು. ಮೇವಿನ ಬೆಳೆಗಳ ತಾಕುಗಳನ್ನು ಸಹ ನಾವಿದ್ದೀವಿ, ಅಂದ್ರೆ ಎಲ್ಲಾ ವಿಧದ ಮೇವಿನ ಮರಮೇವನು ಒಂದು ತಾಕು ಇದೆ, ಈಗ ನುಗ್ಗೆ, ಅಗಸೆ, ಅವುಗಳನ್ನು ಸಹ ಒಂದು ಪ್ರಾತ್ಯಕ್ಷಿಕ ರೂಪದಲ್ಲಿ ಮರಮೇವನ ತಾಕನ್ನು ಸಹ ನಾವು ಇಲ್ಲಿ ಏರ್ಪಡಿಸಿದ್ದೀವಿ. ಸಿರಿಧಾನ್ಯಗಳಾದ ಸಾಮೆ, ಬರಗು, ಊದಲು, ನವಣೆ, ಹಾರಕ, ರಾಗಿ ಎಲ್ಲ ಬೆಳೆಗಳ ಬಗ್ಗೆ ಸಂಶೋಧನಾ ಕೇಂದ್ರದಲ್ಲಿ ಮಾಹಿತಿ ಲಭ್ಯ. ಮೈನರ್ ಮಿಲ್ಲೆಟ್ಸ್ ಎಲ್ಲ, ಈಗ ಮಿಲ್ಲೆಟ್ಸ್ ಅಂದ್ರೆ ಎಷ್ಟು ಕ್ರಾಪ್ಸ್ ಏನಿದೆ, ಆರು ಕ್ರಾಪ್ಸ್ ನಾವು ಇಲ್ಲಿ ಪ್ರಾತ್ಯಕ್ಷಿಕ ರೂಪದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೀವಿ. ಇಷ್ಟೇ ಅಲ್ಲದೆ ಹವಾಮಾನ ವೈಪರೀತ್ಯದಲ್ಲಿ ರೈತರು ಯಾವ ಬೆಳೆಗಳನ್ನು ಬೆಳೆದುಕೊಳ್ಳಬಹುದು ಎಂಬ ಕುರಿತು ಇಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ಪಡೆಯಬಹುದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಬೆಳೆಗಳಿಗೆ ಹವಾಮಾನ ವೈಪರೀತ್ಯದಿಂದ ಆಗ್ತಕ್ಕಂಥ ಅನಾನುಹುತಗಳನ್ನು ತಪ್ಪಿಸಿಕೊಳ್ಳಲಿಕ್ಕೆ
ಈಗ ನಾವು ಮಿಶ್ರ ಬೆಳೆ ಪದ್ಧತಿನ ನಾವು ಇಲ್ಲಿ ಮಾಡಿದ್ದೀವಿ. ಈಗ ತೊಗರಿ ಮತ್ತು ರಾಗಿ, ತೊಗರಿ ಮತ್ತು ನವಣೆ, ತೊಗರಿ ಮತ್ತು ಸಾವೆ, ಈ ರೀತಿ ಎಲ್ಲಾ ಕ್ರಾಪ್ಸ್ಗಳು ತುಂಬಾ ಚೆನ್ನಾಗಿದೆ. ಆಸಕ್ತ ರೈತ ಬಾಂಧವರು ಕೊನೆಹಳ್ಳಿ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿ ತಮ್ಮ ಭೂಮಿ ಮತ್ತು ಹವಾಗುಣಕ್ಕೆ ಯಾವ ಬೆಳೆಗಳು ಸೂಕ್ತ ಮತ್ತು ಸಮಗ್ರ ಕೃಷಿಯನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಮತ್ತು ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿಕೊಳ್ಳುವುದು ಹೇಗೆ ಎಂಬೆಲ್ಲ ಮಾಹಿತಿಯನ್ನು ಪಡೆದು ಯಶಸ್ವಿಯಾಗಿ ಕೃಷಿ ಕೈಗೊಂಡು ಆರ್ಥಿಕ ಅಭಿವೃದ್ಧಿ ಹೊಂದಬಹುದಾಗಿದೆ. ಮಣ್ಣಿಗೆ ಮರುಜೀವ ತುಂಬಿ ಮಣ್ಣಿಗೆ ಉತ್ತಮ ಪೋಷಕಾಂಶಗಳನ್ನು ಪೂರೈಸೋದು ಸಾವಯವ ಗೊಬ್ಬರಗಳು. ಇಂತಹ ಸಾವಯವ ಕೃಷಿಯನ್ನ ಕೈಗೊಂಡಿರೋ ರೈತರ ಅನುಭವವನ್ನ ತಿಳಿದುಕೊಳ್ಳೋಣ. ನಮ್ಮ ನಾಡಿನ ಬೆನ್ನೆಲುಬಾಗಿದ್ದ ಕೃಷಿ ಕ್ರಮೇಣ ಕ್ಷೀಣಿಸುತ್ತಾ ಸಾಗಿದೆ. ಆದರೆ ಕೆಲ ವಿದ್ಯಾವಂತ ಯುವಕರು ಮತ್ತು ಪ್ರಜ್ಞಾವಂತ ಕೃಷಿಕರು ಯೋಜನಾಬದ್ದವಾಗಿ ಕೃಷಿ ಕೈಗೊಂಡು ಉತ್ತಮ ಆದಾಯವನ್ನು ಗಳಿಸುವುದರ ಜೊತೆಗೆ ನೆಮ್ಮದಿಯ ಜೀವನವನ್ನು ಕಂಡುಕೊಂಡಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚಿಕ್ಕ ಚೆಂಗಾವಿ ಗ್ರಾಮದಲ್ಲಿ ಪ್ರಗತಿಪರ ರೈತರಾದ ಸಿಕೆ ಪ್ರಕಾಶ್ ಅವರು 10 ಎಕರೆ ತೋಟದಲ್ಲಿ ತೆಂಗು, ಅಡಿಕೆ, ಬಾಳೆ ಬೆಳೆದು ಮನೆಮಟ್ಟಕ್ಕೆ ತರಕಾರಿ ಬೆಳೆದುಕೊಂಡು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವುದು ವಿಶೇಷವಾಗಿದೆ. ನಂದು ಒಂದು 10-11 ಎಕರೆ ತೋಟ ಇದೆ. 10.5-11 ಎಕರೆ ತೋಟದಲ್ಲೂ ಸಹ ನಾನು ಅಡಿಕೆ, ತೆಂಗು, ಬಾಳೆ ಇದೆ. ನಾನು ಇಲ್ಲಿವರೆಗೂ ಒಂದು ಪದರು ತೋಟ ಮಾಡಿದಾಗ ನನ್ನ ತಂದೆ 1 ಎಕರೆ ಕೊಟ್ಟಿದ್ರು. ನಾನು ಅದನ್ನೇ ಮಾಡಿಕೊಂಡು ಸ್ವಲ್ಪ ಅದರಲ್ಲೇ ಇಂಪ್ರೂವ್ ಮಾಡಿ ಇವತ್ತು 10-12-13 ಎಕರೆ ಜಮೀನನ್ನ ತಗೊಂಡಿದ್ದೀನಿ. ಮಿಶ್ರ ಬೆಳೆ ಬೆಳೆಯುತ್ತಿರುವ ಪ್ರಕಾಶ್ ಅವರು ತೋಟದ ಸುತ್ತ ತೆಂಗು ಬೆಳೆದಿದ್ದು ಅಡಿಕೆ ಮಧ್ಯದಲ್ಲಿ ಬಾಳೆ ನಾಟಿ ಮಾಡಿದ್ದಾರೆ. 8-8 ಅಡಿ ಅಂತರದಲ್ಲಿ ಅಡಿಕೆ ನಾಟಿ ಮಾಡಿರುವ ಪ್ರಕಾಶ್ ಅವರು 8-10 ವರ್ಷದಿಂದ ಬಾಳೆ ಬೆಳೆಯುತ್ತಿದ್ದು 8ನೇ ಕೂಳೆ ಬೆಳೆ ತಮ್ಮ ತೋಟದಲ್ಲಿದೆ ಎಂದು ಹೆಮ್ಮೆ ಪಡುತ್ತಾರೆ. ಪ್ರಮುಖವಾದ ಅಡಿಕೆ, ತೆಂಗು, ತೆಂಗೊಳಗೆ ಬಾಳೆ ಹಾಕ್ತೀನಿ. ಹೆಚ್ಚಿಗೆ ನಾನು ಬಾಳೆನೇ ಅವಲಂಬನೆ ಮಾಡ್ಕೊಂಡಿದ್ದೀನಿ. ಬಾಳೆಯಲ್ಲಿ ನನಗೆ ಬೆನಿಫಿಟ್ ತುಂಬ ಇದೆ. ಈಗ ಅಡಿಕೆಯಲ್ಲಿ 1-20 ಲಕ್ಷ ಬಂದರೆ, ತಿಂಗಳು 1-5 ಲಕ್ಷ ಬಂದರೆ, ಅವೆಲ್ಲರಿಂದಲೂ ಸೇರಿದಷ್ಟೇ ನನಗೆ ಬಾಳೆಲೂ ಬರುತ್ತೆ. ಮತ್ತು ನನ್ನ ಖರ್ಚು ವೆಚ್ಚ ಎಲ್ಲ ಬಾಳೆಲೇ ಆಗುತ್ತೆ. ಮತ್ತು ಹೆಚ್ಚಿನಾಗಿ ಏನು ಅಂದರೆ ನನ್ನದೊಂದು ಇದು ಉಳುಮೆ ಮಾಡೋದಿಲ್ಲ. ನಾನು ಯಾವುದನ್ನು ಸಹ ಒಂದು ರೋಜನ್ ಗಿಡ ತಂದರೂ ಸಹ ನಾನು ತೋಟಕ್ಕೆ ಹಾಕ್ತೀನಿ. ಒಂದು ಎಡಮಟ್ಟೆ ಇದ್ದರೂ ಸಹ ಅಲ್ಲೇ ಹಾಕ್ತೀನಿ. ಬೆಂಕಿ ಇಕ್ಕೋದಿಲ್ಲ. ನಾನು ಎಲ್ಲದನ್ನು ಸಹ ನಾನು ಅದು ಮಾಡ್ತೀನಿ. ಈಗ ಒಂದು 10-12 ವರ್ಷದಿಂದಲೂ ನಾನು ಉಳುಮೆ ಮಾಡ್ದಂಗೆ ಹಿಂಗೆ ಮಾಡ್ಕೊಂಡಿದ್ದೀನಿ. ದನಿ ಗೊಬ್ಬರ ಮಾಮೂಲು ಹಾಕ್ತೀನಿ. ಮಣ್ಣು ಏನಾರು ಇದ್ರಾಕ್ಸ್ ಮಾತು ಕೆರೆ ಕಟ್ಟೆ ಮಣ್ಣು. ಹೈನುಗಾರಿಕೆ ಒಂದು 3 ಎಮ್ಮೆ ಇದೆ. ಒಂದು ನಾಟಿ ಹಸು ಸಾಕಿದ್ದೀನಿ. ಒಂದು ದಿನ ಡೈಲಿ ಒಂದು ನಮಗೆ ಅವತ್ತು ಹಾಲು ತಪ್ಪೋದಿಲ್ಲ. ಒಂದು ಬೆಳಿಗ್ಗೆ ಸಂಜೆ ನಮ್ಮನೆಗೆ ಉಪಯೋಗ ಮಾಡಿಕೊಂಡು ನಾವು ಸಂಜೆನಾಗ 1-2 ಲೀಟ್ರು, ಬೆಳಿಗ್ಗೆನಾಗ 1-4 ಲೀಟ್ರ್ ಹಾಲು ಹಾಕ್ತೀವಿ. ಡೈಲಿ ಹಾಕೊಂಬತ್ತಾ ಇದ್ದೀವಿ. ಮತ್ತು ನಮಗೆ ನಮ್ಮ ಸ್ವಂತವಾಗಿ ಹಾಲು ನಮಗೆ ಎಮ್ಮೆ ಹಾಲು ಆಗುತ್ತೆ. ನಮಗೇನು ತೊಂದರೆ, ನಮಗೆ ಸಾಕಷ್ಟು ಏನು ಇದು ಮಾಡ ನಮ್ಮ ತೋಟದಲ್ಲೇ ಮೇಯಿಸ್ಕೊಂತೀವಿ. ಒಳಗಡೆಗೆ ಬಿಡೋಲ್ಲ, ಬದಿನೆಲ್ಲ ಬಿಟ್ಟು ಸಗಣಿ ಗಂಜಲೆಲ್ಲ ನಾನು ತೋಟಕ್ಕೆ ಹಾಕ್ತೀನಿ. ನಾನು ಪೂರ ತೋಟಕ್ಕೆ ಉಪಯೋಗಿಸ್ತೀನಿ. ನಾನು ಬೇರೆ ಕಡೆ ಹಾಕೋದಿಲ್ಲ, ತೋಟಕ್ಕೆ ಉಪಯೋಗಿಸ್ತೀನಿ. ಎಲ್ಲನೂ ಹೆಚ್ಚಂದು ಬೇಕು ಅಂದ್ರೆ ತಗೊಂತೀನಿ, ಬೇರೆಯವರಿಂದ ತಗೊಂಡು ಹಾಕ್ತೀನಿ. ನಾಟಿ ಮಾಡಿದ ಮೊದಲ ವರ್ಷದ ನಂತರದಿಂದ ಪ್ರತಿ ವರ್ಷವೂ ಗೊನೆಗಳು ಬೇಗ ಕಟಾವಿಗೆ ಬರಲಾರಂಭಿಸುತ್ತವೆ ಎನ್ನುತ್ತಾರೆ ಈ ರೈತರು. ಬಾಳೆ ಇದು ನಂದು 10-15-12 ಕೂಳೆವರೆಗೂ ಇದೆ. ಒಂದು ಬಡ್ಡೆ ಇವತ್ತು 12-13 ಗೊನೆ ಹೊಡೆದಿರ್ತಕ್ಕಂಥದ್ದು ಇದೆ, ಗೊನೆ ಇದೆ. ಸ್ಟಾರ್ಟಿಂಗಿಂದಲೂ ಬಂದು ಚೆನ್ನಾಗೇ ಬಂದಿದೆ. ನಾನು ರೋಗ ಏನು ಇವತ್ತು ಕಂಡಿಲ್ಲ. ನಾನು 10-12-13 ಗೊನೆ ಸಹ ನಾನು ಕಡಿದಿದ್ದೀನಿ. ನಾನೀಗಾಗಲೇ 4ನೇ ವರ್ಷದಲ್ಲಿ ಸಿದ್ಧಗಂಗೆ ತೋಟಗಾರಿಕೆ ಇಲಾಖೆಯಿಂದ ತುಮಕೂರಿನ ಗುಬ್ಬಿನವ್ರು ಬಂದು ಗೊನೆ ಇದು ಮಾಡಿ ನನಗೆ ಪ್ರಶಸ್ತಿನೂ ಸಹ ತೋಟಗಾರಿಕೆ ಇಲಾಖೆಯವರು ಕೊಟ್ಟಿದ್ದಾರೆ. ಆಗಲೇ ಸುಮಾರು 6 ವರ್ಷ ಅದ್ರ ಬಡ್ಡೆನೂ ಸಹ ಇದೇ ಬಡ್ಡೆ ಅದರ ಗೊನೆ ಹೊಡೆದಿರ್ತಕ್ಕಂಥದ್ದು ಈಗಿನ್ನೂ ಹೊಡಿತಲೇ ಐತಿ. ಫಸ್ಟು ಸ್ಟಾರ್ಟಿಂಗ್ ಬಾಳೆ ಹಾಕಿದ್ರೆ ಒಂದು 11-12 ತಿಂಗಳು ಬೇಕು. ಈಗ ಗೊನೆ ಹಾಕಿದ ಮೇಲೆ ಬಂದರೆ ನಮ್ಗೆ 6-7-8 ತಿಂಗಳು ಎಲ್ಲ ಒಂದೊಂದು ಬಡ್ಡೆಲಿ ಗೊನೆ ಬರ್ತದೆ. ಗೊನೆ ಸೈಜು 10 ಕೆಜಿ, 12 ಕೆಜಿ, 5 ಕೆಜಿ, 6 ಕೆಜಿ, 3 ಕೆಜಿವರೆಗೂ ಬರೋ ಬರ್ತದೆ. ಮತ್ತು ನಾವೇನು ಅಂದರೆ ಮರಿ ಮೇಂಟೈನ್ ಮಾಡ್ದಂಗೆ, ಮರಿ ಬಿಡದಲ್ಲಿ ಒಂದೊಂದು ಮೇಂಟೈನ್ ಮಾಡ್ಕೊಂಡು ಹೋದರೆ 10 ಕೆಜಿ, 12 ಕೆಜಿ, 15 ಕೆಜಿವರೆಗೂ ಮಾಡಬೇಕು. ನನಗೆ 15 ಕೆಜಿವರೆಗೂ ಅಯ್ಯಷ್ಟು ಗೊನೆ ಇದೆ. ಹನಿ ನೀರಾವರಿ ಅಳವಡಿಸಿಕೊಂಡಿರುವ ಪ್ರಕಾಶ್ ಅವರು ಸ್ವತಃ ಸಾಕಷ್ಟು ಕೃಷಿ ಕೆಲಸಗಳನ್ನು ನಿರ್ವಹಿಸುತ್ತಾರೆ.
ಕಾಡ ಹೆಸರು ಕುಂಬಳ ಬಳ್ಳಿಯನ್ನು ಹೊದಿಕೆ ರೂಪದಲ್ಲಿ ಬೆಳೆದಿರುವ ಈ ರೈತರು ಇದರಿಂದ ಕಸ ಕಡಿಮೆಯಾಗಿದ್ದು ಭೂಮಿ ತೇವಾಂಶ ಕಾಪಾಡಿಕೊಳ್ಳಲು ಸಹಾಯಕಾರಿಯಾಗಿದೆ ಎಂದು ಅನುಭವ ಹಂಚಿಕೊಳ್ಳುತ್ತಾರೆ. ಡ್ರಿಪ್ ಮಾಡಿದ್ದೀನಿ, ನನ್ನ ತೋಟ ಫುಲ್ ಎಲ್ಲ ಡ್ರಿಪ್ ಇದೆ, ಏನು ತೊಂದರೆ ಇಲ್ಲ. ಮ್ಯಾಲೆ ಎಳೆದಿದ್ದೀನಿ, ಹಂಗೇನಾರ ಬಂದರೆ ಇಲಿ ಪಲಿ ಕಡಿತವೆ, ಬೇಸಿಗೆನಲ್ಲಿ ಕಡಿದ್ರೂ ಸಹ ಏನಾಗಲ್ಲ. ಲ್ಯಾಟ್ರಲ್ ಹಾಕೊಂಡು ಬಂದರೆ ಹಾಕಿ ಒಂದು ಆಳು ಬಿಟ್ಟರೆ ಇಡೀ ನನ್ನ ತೋಟ ಎಲ್ಲ ಮೇಂಟೈನ್ ಮಾಡ್ತಾನೆ ಒಂದು 3 ದಿನದೊಳಗೆ. ನಾನು ಸಾಕಷ್ಟು ಕೆಲಸ ಮಾಡ್ತೀನಿ, ನನ್ನ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ಈಗ ಅಡಿಕೆ 8 ಅಡಿ ಇದೆ, 8 ಅಡಿ ಮಧ್ಯದಲ್ಲಿ ನಂದು ಕಾಡೆಸ್ರಿ ಬೀಜ ಇದೆ. ಕಾಡೆಸ್ರಿ ಬೀಜ ಅದನ್ನೇನು ಹೋಗೋದಿಲ್ಲ, ಒಂದು ಸರಿ ಹಾಕಿದ್ರೆ ಅದು ಕಂಪಲ್ಸರಿ ಇರ್ತದೆ. ಅದನ್ನು ಕಾಯಿ ಬೀಳುವಾಗ ಮಾತ್ರ ಮುಚ್ಚಿ ಹಾಕ್ತೀನಿ ಅಷ್ಟೇ, ಇದ್ದಂತೆ ಒಂದು ಸ್ವಲ್ಪ ಮದ್ದಿಗೆ ಹಾಕ್ತೀನಿ. ಇದ್ದಂತೆ ಪೂರ ಕಾಡೆಸ್ರಿ ಇದೆ, ಏನು ತೊಂದರೆ ಇಲ್ಲ. ಕುಂಬಳು ಗಿಡನೂ ಸಹ ಇದೆ, ಕುಂಬಳು ಗಿಡನೂ ಇದೆ, ಏನು ತೊಂದರೆ ಇಲ್ಲ. ಅದು ಕಾಯೆಲ್ಲ ಬಿಡ್ತದೆ, ಅದರಲ್ಲೂ ಏನು ಉಳಾಪಟ್ಟೆ ಸೇರೋದಿಲ್ಲ, ಏನು ತೊಂದರೆ ಇಲ್ಲ. ಸಂಪೂರ್ಣ ಸಾವಯವ ಕೃಷಿ ಕೈಗೊಂಡಿರುವ ಪ್ರಕಾಶ್ ತಮ್ಮ ತೋಟದಲ್ಲಿ ಕಸಕಡ್ಡಿಗೆ ಬೆಂಕಿ ಹಾಕುವುದಿಲ್ಲ ಮತ್ತು ಉಳುಮೆ ಮಾಡದೇ ಇರುವುದು ವಿಶಿಷ್ಟವೆನಿಸಿದೆ. ಈಗ ಉಳುಮೆ ಮಾಡಬೇಕು ಅಂದ್ರೆ ನನ್ನ ತೋಟ ಎಷ್ಟೆಲ್ಲ ಉಳುತ್ತೀನಿ ಅಂದ್ರೆ 2 ಲಕ್ಷ 3 ಲಕ್ಷ ಬೇಕಾದ್ರೂ ಆಗೋದಿಲ್ಲ. ಮತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ. ಮೊದಲೆಲ್ಲ ಉತ್ತಾಗ ಏನಾಗೋದು ಅಂದ್ರೆ ಹಳ್ಳುದ್ರು ಬಿಡೋದು, ಇದು ಮಾಡೋದು. ಇದರಲ್ಲಿ ಕಂಪಲ್ಸರಿ ಹಳ್ಳುದ್ರಲ್ಲ, ಏನೇದ್ರು ಹಳ್ಳುದ್ರಲ್ಲ. ಒಂದು ನೀರು ಬಿಡದೇ ಇದ್ರೂ ಒಂದು ತೋಟ ಒಂದು ಮಟ್ಟವಾಗಿರ್ತದೆ. ನಾನು ಬೇರೆ ರೈತರಿಗೆ ಎಷ್ಟೋ ಸಬ್ಬಗ್ಲೆಲ್ಲ ಹಿಡಿದೀನಿ ಉಳುಮೆ ಮಾಡಬೇಡಿ ಅಂತ. ನನಗೆ ಉಳುಮೆ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ, ತೋಟ ಚೆನ್ನಾಗಿರ್ತದೆ. ಈಗ ನಾನು ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಬೆನಿಫಿಟ್ ಅಂದರೆ ಎಲ್ಲ ತರಗು ಎಲ್ಲ ಫುಲ್ ಎಲ್ಲ ಅಲ್ಲೇ ಬೀಳ್ತದೆ. ಮತ್ತು ಇದು ಬೇರೆ ಗೊಬ್ಬರ ಮಣ್ಣಿಗೆ ಸೇರ್ಕೊಂತದೆ, ಮಣ್ಣಿಗೆ ಸೇರ್ಕೊಂಡು ತುಂಬ ತೊಳ್ಳಾಗಿರ್ತದೆ ತೋಟ. ನಾವು ಎಷ್ಟೇ ಬೇರೆದು ನೀರು ಬಂದರೆ ನಿಂತ್ಕೊಂತದೆ, ನನ್ನ ತೋಟದಲ್ಲಿ ನಿಂತ್ಕೊಳ್ಳೋದಿಲ್ಲ. ನನ್ನ ತೋಟ ಎಷ್ಟೇ ಬಂದರೂ ನೀರು ಕುಡಿತದೆ, ಚೆನ್ನಾಗಿದೆ ತೋಟ. ಅದು ರೈತನಿಗೆ ಉಪಯೋಗ ಆಗ. ಹಸು ಮತ್ತು ಎಮ್ಮೆಗಳನ್ನು ಸಾಕಿರುವ ಪ್ರಕಾಶ್ ಅವರು ಮನೆಗೆ ಸಾಕಷ್ಟು ಹೈನು ದೊರೆಯುತ್ತದೆ ಮತ್ತು ಹೆಚ್ಚುವರಿ ಆದಾಯವೂ ಲಭಿಸುತ್ತದೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ. ನಮ್ಮ ಹಸುಗಳಿಗೆ ಬೇಕಾದಂಥ ಮೇವನ್ನ ನನ್ನ ತೋಟದಲ್ಲಿ ಹೆಚ್ಚಾಗೋ ಥರ ಬೆಳ್ಕೊಂತೀನಿ. 10 ದನ ಮೇಯ್ಬೋದು ನನ್ನ ತೋಟದಲ್ಲಿ, ತೊಂದರೆ ಇಲ್ಲ. ಬದಿನಲ್ಲೇ ಮೇಯಿಸ್ತೀನಿ, ಬದಿನಲ್ಲೇ ಸಾಕಷ್ಟು ಬದಿನಲ್ಲಿ ಹುಲ್ಲು ಬರುತ್ತೆ. ನಂದು ಇನ್ನೊಂದು ಏನು ಬೆನಿಫಿಟ್ ಅಂದರೆ ನಾನು ಬೇರೆ ಕಡೆ ಕಟ್ಟಿದ್ರೆ ನನ್ನ ಸಗಣಿ ರಾತ್ರಿ ತಿಂದಿರ್ತಕ್ಕಂಥ ಮೇವು ಇಲ್ಲಿ ಸಗಣಿ ಎಲ್ಲ ಬೇರೆ ತೋಟಕ್ಕೆ ಇರ್ತದೆ. ನಾನು ಆ ಥರ ಅದಕ್ಕೆ ಏನು ಮಾಡ್ತೀನಿ, ನನ್ನ ತೋಟದಲ್ಲೇ ಬದ ಬಿಟ್ಕೊಂಡು ನನ್ನ ತೋಟದಲ್ಲೇ ಕಟ್ತೀನಿ. ಪತಿಯ ಜೊತೆ ಕೃಷಿಯಲ್ಲಿ ಕೈ ಜೋಡಿಸಿರುವ ವೇದಾವತಿಯವರು ಕೃಷಿ ಖುಷಿ ತಂದಿದೆ ಎಂದು ಅಭಿಪ್ರಾಯಪಡುತ್ತಾರೆ. ಹಾಲನ್ನು ಡೈರಿಗೆ ಸರಬರಾಜು ಮಾಡುವ ಮೂಲಕ ನಿತ್ಯ ಆದಾಯ ಲಭಿಸುತ್ತದೆ ಮತ್ತು ಕೊಬ್ಬರಿಯನ್ನು ಒಣಗಿಸಿ ಮಾರಾಟ ಮಾಡುವುದು ಹೆಚ್ಚಿನ ಆದಾಯ ತಂದುಕೊಟ್ಟಿದೆ ಎಂದು ಅಭಿಪ್ರಾಯಪಡುತ್ತಾರೆ. 3 ಎಮ್ಮೆ ಇದೆ, ಅದು ನಾವು ಯಾವುದೇ ಬೂಸ್ ಆಗಲಿ ಯಾವುದು ಹಾಕಲ್ಲ. ನಮ್ಮ ತೋಟದಲ್ಲಿ ಮೇಯ್ದಿದ್ದು ಮೇಯ್ದು ದಿನಕ್ಕೆ 5-6 ಲೀಟ್ರ್ ಹಾಕ್ತೀವಿ. ವರ್ಷ 15 ದಿವಸಕ್ಕೆ 2.5-3 ಸಾವಿರ ಬರುತ್ತೆ. ಹಾಲು ದಿನಕ್ಕೆ 6 ಲೀಟ್ರ್ ಹಾಲು ಹಾಕ್ತಾ ಬರ್ತಾ ಇದ್ದೀವಿ. 15 ದಿವಸಕ್ಕೆ 2-4 ಸಾವಿರ ಹಿಂಗೆ ಸಿಗುತ್ತೆ. ಅದರಿಂದ ನಂದಿನಿ ಹಾಕೋದ್ರಿಂದ ಅದರಿಂದನೂ ಉತ್ತಮ ಲಾಭ ಸಿಗ್ತಾ ಇದೆ ನಮಗೆ. ಬಾಳೆಯಿಂದ ಬರುವ ಆದಾಯ ಕುಟುಂಬದ ನಿರ್ವಹಣೆ ಮತ್ತು ತೋಟದ ನಿರ್ವಹಣೆಗೆ ಸಾಕಾಗುತ್ತದೆ. ಅಡಿಕೆ ಮತ್ತು ತೆಂಗು ಲಾಭದ ರೂಪದಲ್ಲಿ ಲಭ್ಯ ಎಂದು ಸಂಭ್ರಮಿಸುತ್ತಾರೆ. ಬಾಳೆ ಅಂದರೆ ಈ ಆಳುಗಳು ಕೂಲಿಗೆ ಖರ್ಚಿಗೆ ಮನೆ ಸಂಸಾರಕ್ಕಾಗಲಿ, ಅಡಿಕೆ ತೆಂಗು ಬೆಳೆ ಮುಂದಿನ ಭವಿಷ್ಯಕ್ಕೆ ಅಂತ ಮಾಡ್ತೀವಿ. ಬಾಳೆನ ಒಂದು ಹಾಕಿ ನಾವು ಅಲ್ಲೇ 8 ವರ್ಷ ಆಯ್ತಾ ಬಂತು. ಚೆನ್ನಾಗಿದ್ದ ಗೊನೆ ದಿನಕ್ಕೂ ಇನ್ನೂ ಚೆನ್ನಾಗೇ ಬರ್ತಾ ಇದ್ದ ಬಾಳೆ ಗೊನೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭನೂ ಸಿಗ್ತಾ ಇದೆ. ಮನೆಗೆ ಬೇಕಾದ ಕಾಡೆಸರು ಬೆಳಿತೀವಿ. ಏನಂದರೆ ಬೇರೆ ಸೆತ್ತೆ ಏನು ಹುಟ್ಟಬಾರ್ದು, ಪಾರ್ತೇನೇಮೋ ಅದು ಈಗ ಜಾಸ್ತಿ ಆಗಿರೋದ್ರಿಂದ ಬೇರೆ ಕಳೆ ಬಿಡಬಾರ್ದು. ಇದು ಗೊಬ್ಬರನೂ ಆಗುತ್ತೆ, ಕಾಡೆಸರು ಅಂತ ಬೀಜ ಅದು ಚೆನ್ನಾಗಿ ಬೆಳ್ಳಿ ತೋಟ ನೀಟಾಗಿ ಹಸಿರು ಆಗಿರುತ್ತೆ. ಕಾಡೆಸರು ಬೆಳಿತೀವಿ. ಆಮೇಲೆ ಮನೆಗೆ ತರಕಾರಿ ಎಲ್ಲ ಬೆಳ್ಕೊಂತೀವಿ. ಯಾವುದೇ ಗೊಬ್ಬರ ಉಪಯೋಗಿಸ್ದಲೇ ನಮ್ಮ ಗೊಬ್ಬರ ನಮ್ಮ ತೋಟದ ಗೊಬ್ಬರದಿಂದನೇ ಮನೆಗೆ ತರಕಾರಿ ಪ್ರತಿಯೊಂದು ಬೆಳ್ಕೊತಾ ಇದ್ದೀವಿ. ಸರ್ಕಾರ ರೈತರಿಗೆ ಬೆಳೆಗೆ ಸೂಕ್ತ ಬೆಲೆ ನಿಗದಿಪಡಿಸಿದರೆ ರೈತರು ವಲಸೆ ಹೋಗುವುದನ್ನು ತಪ್ಪಿಸಬಹುದು ಎಂಬುದು ಇವರ ಅಭಿಪ್ರಾಯ. ರೈತರು ಬೆಳೆಯಂತ ಬೆಳೆ ತೆಂಗು ಅಡಿಕೆ ಬಾಳೆಗೆ ಒಳ್ಳೆ ಬೆಲೆ ಸಿಕ್ಕಿದೆ. ಯಾವ ಜನನೂ ಸಿಟಿಗಳ ಮುಖ ಮಾಡಿದಲೆ ಹಳ್ಳಿಲೇ ವ್ಯವಸಾಯ ಮಾಡ್ತಾರೆ. ಏನಪ್ಪ ಆಗಿದೆ ಅಂದ್ರೆ ಈ ಕಾಲದಲ್ಲಿ ಒಳ್ಳೆ ರೈಟ್ ಸಿಗ್ತಾ ಇಲ್ಲ, ಸರ್ಕಾರದವರು ಒಳ್ಳೆ ರೈಟು ನಿಗದಿ ಮಾಡಿಲ್ಲ. ಅದರಿಂದ ಅರ್ಧ ಜನ ವ್ಯವಸಾಯ ನಾನ್ಸಾಯ ಅಂತ ಅರ್ಧ ಸಿಟಿಗಳ ಕಡೆ ಮುಖ ಮಾಡ್ಬಿಟ್ಟಾರೆ. ಸರ್ಕಾರದಿಂದ ಒಳ್ಳೆ ಲಾಭ ಸಿಗೋ ಥರ ಮಾಡಬೇಕು, ಆವಾಗ ಜನ ವ್ಯವಸಾಯ ಮಾಡೋಕ್ಕೆ ಮನಸ್ಸು ಬರುತ್ತೆ. ಆಮೇಲೆ ವ್ಯವಸಾಯ ಮಾಡೋದಕ್ಕಿಂತ ಬುದ್ಧಿಶಕ್ತಿಯಿಂದ ವ್ಯವಸಾಯ ಮಾಡಬೇಕು.
ಹಾಕಬೇಕು. ಸುಮ್ಮನೆ ಗೊಬ್ಬರ ಸಿಗುತ್ತೆ ಅಂತ ತಂದು ಹಾಕ್ಬಿಟ್ಟು ಉಳುಮೆ ಹೆಚ್ಚಿಗೆ ಮಾಡೋದ್ರಿಂದ ಲಾಭ ಸಿಗಲ್ಲ. ಇನ್ನು ಭೂಮಿಯಲ್ಲಿರೋ ಸತ್ವ ನಾಶ ಆಗಿ ಭೂಮಿ ಸತ್ವನೇ ಕಳ್ಕೊಂತದೆ. ಉಳುಮೆ ಕಡಿಮೆ ಮಾಡಿ ಸಾವಯವ ಗಿಡ ಮರ ಸೊಪ್ಪು ಕಸ ಸಗಣಿ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ, ಆಮೇಲೆ ಒಳ್ಳೆ ಇಳುವರಿನೂ ಬರುತ್ತೆ. ಪ್ರಕಾಶ್ ಮತ್ತು ವೇದಾವತಿ ದಂಪತಿಗಳಂತೆ ರೈತ ಬಾಂಧವರು ಮತ್ತು ವಿದ್ಯಾವಂತ ಯುವಕರು ಮೂಲ ಕೃಷಿಯನ್ನು ಯೋಜನಾಬದ್ಧವಾಗಿ ಕೈಗೊಂಡು ಒಂದೇ ಬೆಳೆ ನೆಚ್ಚಿಕೊಳ್ಳದೆ ಮಿಶ್ರ ಬೆಳೆ ಪದ್ಧತಿ ಅನುಸರಿಸಿದಲ್ಲಿ ಹೆಚ್ಚಿನ ಆದಾಯ ಗಳಿಸಬಹುದು. ಇವತ್ತೊಂದು ಎಕರೆಗೆ ನಮ್ಮ ಅನಿಸಿಕೆ ಖರ್ಚು ಒಂದು 15,000 ಒಂದು ಲಕ್ಷ ಆದಾಯ ಬಂದರೆ ಒಂದು 20-25,000 ಖರ್ಚಾಗುತ್ತೆ ಅಷ್ಟೇ. ಅಷ್ಟೊಂದು ಖರ್ಚು ಆಗಲ್ಲ. ಏನಂತ ನಾನು ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ. ಡ್ರಿಪ್ ಏನಾರ ಬಂದು ವರ್ಷಕ್ಕೆ ಒಂದು 2 ಬಂಡ್ಲು ಡ್ರಿಪ್ ಆಗುತ್ತೆ, ಮತ್ತು ಆಳು ಒಂದು 2 ದಿನ 3 ದಿನ ಒಂದು ವಾರ ಆಳುಗಳಾಗ್ತದೆ. ಅಂಥ ಒಂದು ಸಮಸ್ಯೆ ಏನಂತ ಇದಿಲ್ಲ. ಒಟ್ಟು ಇರೋದ್ರಲ್ಲಿ ನೆಮ್ಮದಿಯಾಗಿ ನೀರು ಕಮ್ಮಿ ಬಿಡದೆ ಒಂದಿನ ನೀರು ಇಲ್ಲದೇ ಇದ್ರೂ ಸಹ ತೋಟ ಚೆನ್ನಾಗಿರ್ತದೆ ಉಳುಮೆ ಮಾಡೋದ್ರಿಂದ. ಇಂತಲೂ ಉಳುಮೆ ಮಾಡದಿಲ್ಲದ್ದು ಚೆಂದ ಅಂತ ನನ್ನ ಕೃಷಿ ನನಗೆ ತುಂಬ ಒಂದು ನೆಮ್ಮದಿಕರ. ಯಾವುದೇ ವರ್ಗಕ್ಕೆ ಹೋದರೂ ನಾನು ನನಗೆ ಕೃಷಿನೇ ತುಂಬ ಇಷ್ಟ. ಯಾಕೆಂತ ಅಂದರೆ ಕೃಷಿ ಮಾಡಿದರೆ ದೇಶದಲ್ಲಿ ಎಲ್ಲ ಒಂದು ಕಡೆ ಕೃಷಿನ ಇಷ್ಟೆಲ್ಲ ಅಂತಾರಲ್ಲ, ಅದನ್ನು ಸಾಧನೆ ಮಾಡಬೇಕು ಅಂತ ನನ್ನ ಧ್ಯೇಯ. ತೋಟದಲ್ಲಿ ಆದಾಯ ದುಡಿದು ಹಳ್ಳಿನಲ್ಲೇ ಇದ್ದು ಚೆನ್ನಾಗಿರಬೇಕು, ಟೌನ್ಗಿಂತಲೂ ಹೆಚ್ಚಿಗೆ ಚೆನ್ನಾಗಿರಬೇಕು, ನಮ್ಮ ಶ್ರಮ ಹಾಕಿ ನಾವು ಚೆನ್ನಾಗಿರಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಎಲ್ಲ ರೈತರಿಗೂ ಹೇಳ್ತೀನಿ, ನನ್ನ ಥರನೇ ಉಳುಮೆ ಮಾಡದಲ್ಲೇ ಎಮ್ಮೆ ಸೀಮೆ ಹಸು ಹೆಚ್ಚಿಗೆ ಕಟ್ಕೊಂಡಿದ್ದಾರೆ. ತೋಟದೊಳಗೆ ದನ ಕಟ್ಟಬಾರ್ದು, ಬದಿನಲ್ಲಿ ಮೇಯಿಸ್ಕೊಂಡು ಏನು ಸುತ್ತಲೂ ಗೆಡ್ಡೆ ಹುಲ್ಲು ಹಾಕ್ಕೊಂಡು ತೋಟ ಬದಿನಲ್ಲಿ ಮೇಯಿಸ್ಕೊಂಡು ದಿನ ಒಂದು ದಿನನಿತ್ಯ 2-3 ಗಂಟೆ ಶ್ರಮ ಬಿತ್ಕೊಂಡು ನಾವು ಮಾಡಿದ್ರೆ ನಾವು ಜೀವನ ಚೆನ್ನಾಗಿರ್ತೀವಿ ಅಂತಕ್ಕಂಥದ್ದು ತುಂಬ ಚೆಂದ. ಈಗ ಬೆಂಗಳೂರು ಪೇಟೆಯಲ್ಲಿ ಇರ್ತಾರೆ, ಅವ್ರು 8 ಗಂಟೆ ದುಡಿಮೆ ಮಾಡ್ತಾರೆ, ನಾವು ದುಡಿಮೆ 8 ಗಂಟೆ ಮಾಡೋದು ಬೇಡ. ನಮ್ಮ ಅಟ್ಲೀಸ್ಟ್ ಬೆಳಿಗ್ಗೆನಾಗ ಒಂದು 2 ಗಂಟೆ, ಸಂಜೆ ಮಧ್ಯಾಹ್ನ 2 ಗಂಟೆ, ಸಂಜೆ ಒಂದು 2 ಗಂಟೆ ನೀರು ನಡಿ ನೋಡಿಕೊಂಡು ಟ್ರಿಪ್ ಎಲ್ಲ ತಿರುಗಿಸ್ಕೊಂಡು ಎಮ್ಮೆ ನೋಡಿಕೊಂಡು ಇದು ಮಾಡ್ಕೊಂಡ್ರೆ ಖಂಡಿತ ಜೀವನ ಚೆನ್ನಾಗಿರ್ತದೆ, ರೈತರು ಚೆನ್ನಾಗಿರ್ತೀವಿ ಅಂತ ನನ್ನ ಆಸೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮ ಚಂದನ ವಾಹಿನಿಯಲ್ಲಿ ಕೃಷಿ ದರ್ಶನವನ್ನು ಫಾಲೋ ಮಾಡಿ. ಫೇಸ್ಬುಕ್ ಕೃಷಿ ದರ್ಶನ್ ಬೆಂಗಳೂರು, ಯೂಟ್ಯೂಬ್ ಕೃಷಿ ದರ್ಶನ್ ಬೆಂಗಳೂರು, ಇನ್ಸ್ಟಾಗ್ರಾಮ್ ಡಿಡಿ ಚಂದನ ಮೀಡಿಯಾ, ಟ್ವಿಟರ್ @DDChandanaBNG, ಇಮೇಲ್ ddkbengaluru@gmail.com. ಕಿಸಾನ್ ಭಾಯಿಯೋ, ಗಾಂಠ ಬಾಂಧ ಲೋ, ಬಾತ್ ಬಹುತ್ ಹೈ ಕಾಮ್ ಕೀ, ಸಮೃದ್ಧಿ ಕೇ ಪೈಗಾಮ್ ಕೀ, ಮಿಟ್ಟಿ ಕೀ ತುಮ್ ಜಾಂಚ್ ಕರಾಓ, ಮುಫ್ತ್ ಸಾಯಿಲ್ ಹೆಲ್ತ್ ಕಾರ್ಡ್ ಲೆ ಜಾಓ, ಕಭೀ ಮುನಾಸಿಬ್ ಬೀಜ ಲಗಾಓ, ಸಹಿ ಕಿಸ್ಮ್ ಕೀ ಖಾದ್ ಲೆ ಆಓ, ಜಿತ್ನಿ ಜರೂರಿ ಉತ್ನಿ ಡಾಲೋ, ಸಹಿ ಮಾತ್ರಾ ಖುದ್ ಪಹಚಾನೋ. ಕಿಸಾನ್ ಭಾಯಿಯೋ, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी.